ಜೀವಜಲ ಭೀಮಬಲ ಕಲ್ಯಾಣ ಕಾರ್ಮಿಕರ ಅಭಿವೃದ್ಧಿ ಸಂಘದ ವತಿಯಿಂದ ಇವತ್ತೇನು 23ನೇ ತಾರೀಕು ನಾವು ಧರಣಿ ಹಾಕೊಂಡಿದ್ದೀವಿ. ಯಾಕಂತಂತಂದರೆ ನಾವು ಏನಂತಂದರೆ ನಮ್ಮ ಕೆಲಸದಲ್ಲಿ ನಾವು ಏನಂತಂದರೆ ಸುಮಾರು ಇಡೀ ಗುಲ್ಬರ್ಗ ಜನರಿಗೆ ಶುದ್ಧವಾದಂಥ ಕುಡಿಯೋ ನೀರು ಕುಡಿಸಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಸುಮಾರು ನಾವು 20-25 ವರ್ಷ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಏನು ನಮಗೆ ಕಹಿ ಘಟನೆ ಇದೆ ಅಂತಂದರೆ ಮೇ 1ನೇ ತಾರೀಕು ಅದು ಏನಂತಂದರೆ ಕಾರ್ಮಿಕರ ದಿನಾಚರಣೆ. ಅವತ್ತಿನ ದಿವಸ ನಮ್ಮ ಜೀವಜಲ ಭೀಮಬಲ ಕಾರ್ಮಿಕ ಕಲ್ಯಾಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶಿವಕುಮಾರ್ ಕಲ್ಲಕ್ ಅವರಿಗೆ ಆ್ಯಕ್ಚುಲಿ ಅಂತಂದರೆ ಆ ದಿವಸ ದುಡಿಸ್ಕೋಬಾರ್ದು, ಆದರೂ ಕೂಡ ಕೆಲಸದ ಒತ್ತಡ ಹೇರಿ ಆ ದಿವಸ ಅವ್ರಿಗೇನಂತಂದರೆ ವಾಲ್ ಚಾಲು ಮಾಡ್ಲಿಕ್ಕೆ ಹೋದಂಥ ಸಮಯದಲ್ಲಿ ಕೆಲಸದ ನಿಮಿತ್ತ ಕೆಲಸದ ಮೇಲೆ ಇರುವಂಥ ಸಮಯದಲ್ಲಿ ಅವರಿಗೆ ಹೃದಯ ಅಪಘಾತವಾಗಿ ಮರಣ ಹೊಂದಿದ್ದಾರೆ. ಅವರು ಅವತ್ತು ಕೆಲಸ ಮಾಡಬಾರ್ದು ಅಂದರೂ ಕೂಡ ಕೆಲಸ ಮಾಡಿದ್ದಾರೆ. ಯಾಕಂತಂದರೆ ಎಲ್ಲ ಜನರಿಗೂ ಶುದ್ಧವಾದ ನೀರು ಕುಡಿಸ್ಬೇಕಂತೇಳಿ. ಅಂಥ ಸಮಯದಲ್ಲಿ ಅವರಿಗೆ ಕೆಲಸದ ಒತ್ತಡದಿಂದ ಆದ ಕಾರಣ ಇವತ್ತಿಗೆ 5 ತಿಂಗಳಾದರೂ ಕೂಡ ಈ ಒಂದು LNT ಮತ್ತು ಈ ಮಹಾನಗರ ಪಾಲಿಕೆ ಮತ್ತು KODC ಸೇರಿ ಒಂದು ಏನಂತಂದರೆ ಜುಗುಲ್ಬಂದಿ ಆಟ ಆಡಿ ನಮ್ಮ ಅವರ ಒಂದು ಕುಟುಂಬಕ್ಕೆ ಇಲ್ಲಿವರೆಗೂ ಆರ್ಥಿಕ ಸಹಾಯ ಯಾವುದೂ ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಮಾನವತೆ ದೃಷ್ಟಿಯಿಂದ ಆದರೂ ಕೂಡ ಇಲ್ಲಿವರೆಗೂ ಕುಟುಂಬದವರಿಗೆ ಭೇಟಿಯಾಗ್ಲಾಗ್ತಾ ಇರಲಿಲ್ಲ. ತಾವು ಮೀಡಿಯಾದವರು ಇಲ್ಲಿ ಕುಟುಂಬಕ್ಕೆ ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳಿದೆ, ಇಷ್ಟು ಮಕ್ಕಳಿವೆ, ಇಷ್ಟೆಲ್ಲ ಮಕ್ಕಳು ಇದ್ದರೂ ಕೂಡ ಮಾನವತೆ ದೃಷ್ಟಿ ಇರಲಾರದಂಥ ಈ ಕಾರ್ಪೊರೇಷನ್ KODC LNT ಎಲ್ಲ ಸೇರಿಬಿಟ್ಟು ಏನಂತಂದರೆ ಈ ಕುಟುಂಬದ ಸಂಘಟ ಆಟ ಆಡ್ತಾ ಇದ್ದಾರೆ. ಇದು ಏನಂತಂದರೆ ಅವರು ಮರಣ ಹೊಂದಂಥ ಸಮಯದಲ್ಲಿ ಕೇವಲ 3 ತಿಂಗಳ ಕೂಸಿತ್ತು, ಅಷ್ಟು ಕೂಡ ಮಾನ್ಯತೆ ಇರಲಾರ್ದು. ಅವ್ರ ಕುಟುಂಬಕ್ಕಾದರೂ ಒಂದು ಶಾಂತನ ಹೇಳುವಂಥ ವ್ಯವಸ್ಥೆ ಈ KODC ಮಾಡಿಲ್ಲ, ಕಾರ್ಪೊರೇಷನ್ ಮಾಡಿಲ್ಲ. ಆ LNT ಅಂತದ್ದು ಥರ್ಡ್ ಕ್ಲಾಸ್ ಅದ, ಅದು ಅದು ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೀನಿ. ಈ ಒಂದು ಕುಟುಂಬಕ್ಕೆ ಏನಾದರೂ ಪರಿಹಾರ ಕೊಡದ ಇದ್ದ ಪಕ್ಷದಲ್ಲಿ ನಾವು ಧರಣಿ ಸತ್ಯಾಗ್ರಹ ಅಲ್ಲ, ನಾವು 300 ಜನರು ಕೂಡ ಈ ಒಂದು ಸಮಸ್ಯೆಗಳು ಮುಂದೆ ಯಾವುದೇ ಕುಟುಂಬದಲ್ಲಿ ಆದರೂ ಕೂಡ ಒಂದು ಇದಕ್ಕೆ ಕಾನೂನು ನಿಯಮ ಮಾಡಬೇಕು ಅನ್ನತಕ್ಕಂಥ ಮಾತು ಹೇಳ್ತೀನಿ. ಈ ಒಂದು ಏನಾದರೂ ಇದಕ್ಕೆ ಇವತ್ತಿನ ದಿನ ಇವರು ಏನಾದರೂ ನಮಗೆ ನ್ಯಾಯ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಮಾನದಲ್ಲಿ 300 ಜನರ ಕುಟುಂಬ ಸಹ ತಂದು ನಿಮ್ಮ ಕಾರ್ಪೊರೇಷನ್ನಲ್ಲಿ ಬಿಡ್ತೀವಿ, ನೀವು ಜೀವಾಂತ ರಸ ತೊಡೀರಿ, ನೀವು ಹೆಂಗೆ ಹೊಡೆದಿದ್ವಿ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಕುಟುಂಬ ಮಕ್ಕಳು ಸಹಿತ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ನನ್ನ 2 ಮಾತು ಮುಗಿಸ್ತೇನೆ. ಜೈ ಭೀಮ್.